ಏರ್ ಶೋನಲ್ಲಿ ಈಗಾಗಲೇ 41 ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಭಾಗಿಯಾಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಆಗಸದಲ್ಲಿ ತೇಜಸ್ ಸೇರಿದಂತೆ ಅನೇಕ ಯುದ್ಧ ವಿಮಾನಗಳು ಕೂಡ ಹಾರಾಡಲಿವೆ ಏರ್ ಶೋ ಎಫೆಕ್ಟ್ ಬೆಂಗಳೂರಿನ ಹಲವು ರಸ್ತೆಗಳು ಬಂದ್ ಆಗ್ತವೆ ಎಸ್ ವಿ ಹ್ಯಾವ್ ಟು ಪೇಷಂಟ್ ವಿ ಹ್ಯಾವ್ ಟು ಬಿ ಪೇಷಂಟ್ ಏರ್ಪೋರ್ಟ್ ರಸ್ತೆ ಫ್ಲೈಓವರ್ ಎಲ್ಲ ಬಂದ್ ಆಗುತ್ತೆ ಪರ್ಯಾಯ ರಸ್ತೆ ಮಾರ್ಗ ಬಳಸಲು ಈಗಾಗಲೇ ಸೂಚನೆ ಕೊಡಲಾಗಿದೆ ಫ್ಲೈಓವರ್ ಮೇಲೆ ಸಾರ್ವಜನಿಕ ವಾಹನಗಳಿಗೆ ನಿಷೇಧ ಹೇರಲಾಗಿದೆ ಏರ್ಪೋರ್ಟ್ ಗೆ ತೆರಳುವ ಪ್ರಯಾಣಿಕರು ಹೆಣ್ಣೂರು ಜಂಕ್ಷನ್ ಬಳಕೆ ಮಾಡಬೇಕಾಗುತ್ತೆ ನಿಗದಿತ ಪಾಸ್ ತೋರಿಸಿ ಫ್ಲೈಓವರ್ ಮೇಲೆ ತೆರಳಬಹುದು ಹೆಬ್ಬಾಳ ಎಸ್ಟಿಮ್ ಮಾಲ್ ನಿಂದ ಯಲಹಂಕದವರೆಗೂ ಕೂಡ ಸಾರ್ವಜನಿಕ ವಾಹನಗಳಿಗೆ ಅಲ್ಲಿ ನಿಷೇಧ ಹೇರಲಾಗುತ್ತೆ ಏರ್ಪೋರ್ಟ್ ರಸ್ತೆ ಮತ್ತು ಫ್ಲೈಓವರ್ ಗಳು ಬಂದ್ ಆಗ್ತವೆ ಆದರೆ ಹೆಣ್ಣೂರು ಜಂಕ್ಷನ್ ಬಳಕೆ ಮಾಡಿಕೊಂಡು ಏರ್ಪೋರ್ಟ್ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತಲುಪಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲ್ಗಂಟಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸ್ವಾತಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಈಗಾಗಲೇ ಏರ್ ಶೋ ಅಂತ ಹೇಳಿದ ತಕ್ಷಣ ಒಂದು ರೀತಿ ರೋಮಾಂಚನ ಮತ್ತು ಬೆಂಗಳೂರಲ್ಲೇ ಏಷ್ಯಾದ ಅತಿ ದೊಡ್ಡ ಆ ಒಂದು ಏರ್ ಶೋ ನಡೀತಾ ಇರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಸಂತೋಷ ಇದ್ದೇ ಇರುತ್ತೆ ಎಸ್ ಈ ಸಿದ್ಧತೆಗಳಿಗೆ ಸಂಬಂಧಪಟ್ಟ ಹಾಗೆ ಏರ್ ಶೋ ಹೈಲೈಟ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಒಂದು ಗಂಟೆ ಒಂದು ಒಂದೂವರೆ ತಾಸಿಗೆ ಆರಂಭ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಏನೆಲ್ಲ ಹೈಲೈಟ್ಸ್ ಕೊಡ್ಬೋದು ಅಂತೀರಿ ರಾಘವ್ ಸೂರ್ಯ ಬೆಂಗಳೂರಿನಲ್ಲಿ ಈ ಬಾರಿ ಕೊರೋನಾ ಬಳಿಕ ನಡೀತಾ ಇರುವಂತಹ ಮೊದಲ ಏರ್ ಶೋ ಆಗಿರೋದ್ರಿಂದ ಈಗಾಗಲೇ ಸುಮಾರು 400 ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು 44 ಬೇರೆ ಬೇರೆ ದೇಶಗಳಿಂದ ಬೆಂಗಳೂರಿಗೆ ಬಂದಿದೆ ಈಗಾಗಲೇ ಶನಿವಾರ ರಿಹರ್ಸಲ್ ಅನ್ನ ಒಂದು ಹಂತದಲ್ಲಿ ನಡೆಸಿದ್ದಾರೆ ಸೊ ಈ ಫಸ್ಟ್ 3 ಡೇಸ್ ಏನಿದೆ ಇದು ಕೇವಲ ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಲಾಸ್ಟ್ 2 ಡೇಸ್ ಪಬ್ಲಿಕ್ಸ್ ಯಾರು ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಅವಕಾಶ ಇದೆ ಈಗಾಗಲೇ ಲಾಸ್ಟ್ 1 ಮಂತ್ ಇಂದ ಏರ್ ಶೋಗೆ ಅಂತಾನೆ ಬೆಂಗಳೂರು ಆಲ್ಮೋಸ್ಟ್ ಯಲಹಂಕ ವಲಯದಲ್ಲಿ ಚಿಕನ್ ಮಾರಾಟ ಮಾಡೋದು ಮತ್ತೆ ಹೋಟೆಲ್ಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ಮತ್ತೆ ಯಲಹಂಕ ಬೆಡಿತಾ ಇರುವಂತಹ ನಗರ ಆಗಿರೋದ್ರಿಂದ ಅಪಾರ್ಟ್ಮೆಂಟ್ಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಸೊ ಹೀಗಾಗಿ ಕ್ರೇನ್ ವರ್ಕ್ ಎಲ್ಲೆಲ್ಲಿ ನಡೀತಾ ಇತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಅದನ್ನು ಕೂಡ ಕಂಪ್ಲೀಟ್ ಆಗಿ ನಿಲ್ಲಿಸುವಂತೆ ಆದೇಶವನ್ನ ಹೊರಡಿಸಿದ್ದಾರೆ ಸೊ ಇನ್ನ ಈಗಾಗಲೇ ಬೇರೆ ಯುದ್ಧ ವಿಮಾನಗಳು ಬಾನಂಗಳದಲ್ಲಿ ತಮ್ಮ ಪ್ರದರ್ಶನವನ್ನ ತೋರಿಸೋದಕ್ಕೆ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಯುಎಸ್ ನ ಒಂದು ಕಂಪನಿ ಕೂಡ ಪ್ರೆಸ್ ಮೀಟ್ ಅನ್ನ ನಡೆಸಿ ಭಾರತದಿಂದ ಖರೀದಿ ಮಾಡಿರುವಂತಹ ಒಂದು ಯುದ್ಧ ವಿಮಾನವನ್ನ ಕೂಡ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ರು ಸೊ ಭಾರತ ಈ ಬಾರಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಡೀತಾ ಇರುವಂತಹ ಏರ್ ಶೋ ಆಗಿರೋದ್ರಿಂದ ಮೊದಲಿಗೆ ನಮ್ಮ ಭಾರತದ ಯುದ್ಧ ವಿಮಾನಗಳನ್ನ ಹಾರಾಡಿಸಲಾಗುತ್ತೆ ಕಂಪ್ಲೀಟ್ ಆಗಿ ಈ ಬಾರಿ ಸುಮಾರು 400 ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಬಂದಿದೆ ಸಾಕಷ್ಟು ಸೆಕ್ಯೂರಿಟಿ ಜೊತೆಗೆ ಈ ಬಾರಿ ಏರ್ ಶೋವನ್ನ ನಡೆಸಲಾಗುತ್ತೆ ರಾಘವ ಸೂರ್ಯ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ